ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬನೇ ರುಚಿಯಾಗಿರುವಂತಹ ಮತ್ತು ತುಂಬನೇ ಸುಲಭವಾಗಿ ಮಾಡುವಂತಹ ಶೇಂಗಾ ಸಾರನ್ನ ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ನಮ್ಮ ಹಳ್ಳಿಯಲ್ಲಿ ಮಾಡುವಂತಹ ಪ್ರಸಿದ್ಧ ರೆಸಿಪಿ ಇದು ಒಂದು ಐದು ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ನಿಮಗೆ ಬೇಳೆ ಬೇಯಿಸೋದಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ಈ ಸಾಂಬಾರನ್ನ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಸೊ ಬನ್ನಿ ಇವಾಗ ಈ ಸುಲಭವಾಗಿರುವಂತಹ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಇವಾಗ ಈ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಕೊಟ್ಕೊಂಡು ತೊಗೊತಿದ್ದೀನಿ ಅದರ ಜೊತೆಗೆ ಒಂದು ಅರ್ಧ ಆಗುವಷ್ಟು ಜೀರಿಗೆ ಕೂಡ ಹಾಕ್ತಿದ್ದೀನಿ ಹಾಗೆಯೇ ಓಕೆ ಇವಾಗ ಎಲ್ಲ ಸೇರಿಸಿ ಕುಟ್ಟಾಗಿದೆ ಇವಾಗ ನೋಡ್ತಿರ್ಬೋದು ಇವಾಗ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಿ ಇದರಲ್ಲಿ ಈ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಟ್ಟಿ ಕೊನೆಯಲ್ಲಿ ತುಂಬಾ ತುಂಬಾ ರುಚಿಯಾಗಿ ಬರುತ್ತೆ ಈ ಸಾಂಬಾರು ಓಕೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಮತ್ತೆ ನಾನು ಕುಟ್ಟಿದ್ದ ಇವಾಗ ಇದೇ ಪ್ಲೇಟ್ನಲ್ಲಿ ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಓಕೆ ಇವಾಗ ಹಸಿ ಬೆಳ್ಳುಳ್ಳಿ ಮತ್ತು ಶುಂಠಿ ಆದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಶೇಂಗೆ ಬೀಜ ಹುರ್ಕೊಂಡು ಸಿಪ್ಪೆ ಸುಲಿದಿಟ್ಕೊಂಡಿನಿ ಒಂದು ಅರ್ಧ ಕಪ್ ಆಗೋವಷ್ಟಿದೆ ಇವಾಗ ಈ ಶೇಂಗೆ ಬೀಜನ ನಾನು ಮಿಕ್ಸಿ ಜಾರ್ನಲ್ಲಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡು ಆಗಿದೆ ನೋಡ್ತಿರ್ಬೋದು ಜಾಸ್ತಿ ಸ್ಮೂತ್ ಬಿ ಆಗಿರ್ಬಾರ್ದು ಮತ್ತು ಜಾಸ್ತಿ ದಪ್ಪ ಭೀ ಇರಬಾರ್ದು ಆ ರೀತಿ ರುಬ್ಕೊಳ್ಳಿ ಓಕೆ ನೋಡಿ ಯಾವ ರೀತಿ ರುಬ್ಕೊಂಡಿನಂತೆ ತೋರಿಸ್ತಿದ್ದೀನಿ ನಾನು ಇವಾಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿ ಅದರಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕೊತಿದ್ದೀನಿ ಓಕೆ ಇವಾಗ ಎಣ್ಣೆ ಗರಮ್ ಆದಮೇಲೆ ಒಂದು ಅರ್ಧ ಆಗುವಷ್ಟು ಸಾಸಿವೆ ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಆಗುವಷ್ಟು ಜೀರಿಗೆ ಮತ್ತೆ ಒಂದು ಸ್ವಲ್ಪನೇ ಹಿಂಗೆ ಹಾಕ್ತಿದ್ದೀನಿ ಓಕೆ ಇವಾಗ ಸಾಸಿವೆ ಜೀರಿಗೆ ಚಟಪಾಟ ಅನ್ನಬೇಕು ಅಲ್ಲಿ ತನಕ ವೇಟ್ ಮಾಡಿ ಓಕೆ ನೋಡಿ ಸಾಸಿವೆ ಜೀರಿಗೆ ಚಟಪಾಟ ಆದಮೇಲೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕುಟ್ಟಿಟ್ಟಿದವಲ್ಲ ಅದನ್ನು ಹಾಕೊತಿದ್ದೀನಿ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಮೊದಲು ಹುರ್ಕೊತಿದ್ದೀನಿ ಒಂದು ಸ್ವಲ್ಪನೇ ಲೈಟಾಗಿ ಕೆಂಪು ಅಲ್ಲಿ ತುಂಬನೇ ಸರಿಯಾಗಿ ಬರುತ್ತೆ ನಮ್ಮ ಸಾಂಬಾರು ಮತ್ತು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಮತ್ತು ಒಂದು ಈರುಳ್ಳಿ ಹಾಕ್ಕೊಂತಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿ ತುಂಬನೇ ಸರಿಯಾಗಿ ಬರುತ್ತೆ ಸಾಂಬಾರು ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಮತ್ತು ಒಂದು ಸ್ವಲ್ಪನೇ ಲೈಟಾಗಿ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಮತ್ತು ಇವಾಗ ನಾನು ಒಂದು ಟೊಮೆಟೊ ಹಾಕೊತಿದ್ದೀನಿ ಈ ಟೊಮೆಟೊ ಕೂಡ ಅಷ್ಟೇ ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ನಾನು ಹುರ್ಕೊಳ್ತೀನಿ ಹುರ್ಕೊತಿದ್ದೀನಿ ಓಕೆ ನೋಡಿ ಟೊಮೊಟೊ ಸಾಫ್ಟ್ ಆಗಿದೆ ಒಂದು ಎರಡು ಮೂರು ನಿಮಿಷ ಆಗೋ ತನಕ ಹುರ್ಕೊಂಡಿದ್ದ ಇವಾಗ ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪನೇ ಅರಿಶಿನ ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಮತ್ತೆ ಒಂದು ಸ್ವಲ್ಪನೇ ಧನಿಯಾ ಪೌಡರ್ ಹಾಕಿದ್ದೀನಿ ಇವಾಗ ಎಲ್ಲ ಮಸಾಲ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪನೇ ಹುರ್ಕೊತಿದ್ದೀನಿ ಓಕೆ ನೋಡಿ ಎಲ್ಲ ಮಸಾಲ ಹಾಕಿದ ಮೇಲೆ ಒಂದು ಸ್ವಲ್ಪನೇ ಹುರ್ಕೊಂಡಿ ಹುರ್ಕೊಂಡಾದ್ಮೇಲೆ ನಾವು ಹುಣಸೆ ಹಣ್ಣೆನ್ನ ಹಾಕಿಟ್ಟಿದ್ದೆ ನೀರಿನಲ್ಲಿ ಅದನ್ನು ಹಾಕ್ಕೊಂತಿದ್ದೀನಿ ಓಕೆ ನೋಡಿ ಇದರಲ್ಲಿ ಹುಣಸೆ ಹಣ್ಣು ಕೂಡ ಮಿಸ್ ಮಾಡದೆ ಹಾಕಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ನಮ್ಮ ಸಾಂಬಾರ್ದು ಇವಾಗ ಹುಣಸೆ ಹಣ್ಣು ಹಾಕಿದ ಮೇಲೆ ಮತ್ತೆ ಒಂದು ನಿಮಿಷ ಆಗೋ ತನಕ ಇದ್ದಾಗ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಹುಣೆಹಣ್ಣು ಕುದಿ ಬಂದಿದೆ ಇವಾಗ ಕುದಿ ಬಂದ ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಓಕೆ ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಪೂರ್ತಿಯಾಗಿ ಮಸಾಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ವೇಟ್ ಮಾಡಿ ಎಲ್ಲನೂ ಸಾಫ್ಟ್ ಆಗಿದೆ ನೋಡ್ತಿರ್ಬೋದು ಸಾಫ್ಟ್ ಆದಮೇಲೆ ಶೇಂಗಾ ಬೀಜ ಪೌಡ್ರ್ ಹಾಕೊತಿದ್ದೀನಿ ನಿಮಗೆ ಇಲ್ಲಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದ ಹಾಕೊಳ್ಳಿ ತಿಳಿಬೇಕಂದ್ರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿದ ಹಾಕೊಳ್ಳಿ ಶೇಂಗೆ ಬೀಜ ಪೌಡರ್ದ ಓಕೆ ಇವಾಗ ಶೇಂಗಾ ಬೀಜ ಪೌಡರ್ ಹಾಕಿದ ಮೇಲೆ ಮತ್ತೆ ಒಂದು ಎರಡು ನಿಮಿಷ ಆಗೋ ತನಕ ನಾನು ಹಾಗೆಯೇ ಹುರ್ಕೊತಿದ್ದೀನಿ ಓಕೆ ಒಂದರಿಂದ ಎರಡು ನಿಮಿಷ ಆಗೋ ತನಕ ನಾನು ಹುರ್ಕೊಂಡಿದ್ದೆ ಇವಾಗ ಇಲ್ಲಿ ನೀರು ಹಾಕ್ಕೊತಿದ್ದೀನಿ ನೀರು ಹಾಕೊ ಅಂದರೆ ನೀರ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಓಕೆ ನೋಡಿ ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ಇಲ್ಲಿ ಉಪಕಾರ ಚೆಕ್ ಮಾಡಿ ನೋಡ್ಕೋಬೋದು ಓಕೆ ಇವಾಗ ಇದರಲ್ಲಿ ಕೊನೆಯಲ್ಲಿ ಒಂದು ಚಮಚಾಗುವಷ್ಟು ಬೆಲ್ಲ ಕೂಡ ಹಾಕ್ತಿದ್ದೀನಿ ಬೆಲ್ಲ ಕೂಡ ಮಿಸ್ ಮಾಡದೆ ಹಾಕಿ ಟೇಸ್ಟ್ ತುಂಬನೇ ಸರಿಯಾಗಿ ಬರುತ್ತೆ ಓಕೆ ಬೆಲ್ಲ ಹಾಕಿದ ಮೇಲೆ ಕುದಿ ಬರಬೇಕು ಅಲ್ಲಿ ತನಕ ಇವಾಗ ವೇಟ್ ಮಾಡಿ ಮತ್ತು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಸೈಡ್ನಲ್ಲಿ ನೀವು ಯಾವ ರೀತಿ ಸಾಂಬಾರು ಮಾಡ್ತೀರಂತ ನನಗೆ ಕಾಮೆಂಟ್ ಮಾಡಿ ಹಾಗೆಯೇ ಓಕೆ ನೋಡಿ ಕುದಿ ಬಂದಿದೆ ಇವಾಗ ಕುದಿ ಬಂದ ಮೇಲೆ ಮತ್ತೆ ಒಂದು ಎರಡು ನಿಮಿಷ ತನಕ ನಾನು ಇದಾಗ ಕುದಿಸಿದ ಕೊನೆಯಲ್ಲಿ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಸೊ ನೋಡಿ ನಮ್ಮ ದಿಢೀರಾಗಿರುವಂತಹ ರುಚಿಯಾಗಿರುವಂತಹ ಶೇಂಗಾ ಸಾರು ತಯಾರಾಗಿದೆ ತುಂಬನೇ ಸರಿಯಾಗಿ ಬಂದಿದೆ ಸೊ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ತುಂಬನೇ ಇಷ್ಟ ಆಗುತ್ತೆ ನಿಮಗೆ ಕೂಡ ಇದು ನೀವು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿ ರೊಟ್ಟಿ ಕೂಡ ತಿನ್ಬೋದು ಸೊ ನಾನಂತೂ ಅವಾಗವಾಗ ಇದು ಬಿಸಿ ಬಿಸಿ ಅನ್ನಕ್ಕೆ ಮಾಡ್ತೀನಿ ಒಂದು ಹತ್ತು ನಿಮಿಷದಲ್ಲಿ ತಯಾರಾಗುತ್ತೆ ಈ ರೆಸಿಪಿ ಓಕೆ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತನ ನಾನು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಮೇಲೆ ಒಂದು ಸ್ವಲ್ಪನೇ ಉಪ್ಪಿನಕಾಯಿ ಸೈಡ್ನಲ್ಲಿ ಒಂದು ಹಪ್ಪಳ ಮತ್ತು ಒಂದು ಸ್ವಲ್ಪನೇ ಮೇಲೆ ನಾನಿಲ್ಲಿ ಹಾಕಿದ್ದೀನಿ